ಎಲ್ಲರಿಗೂ ನಮಸ್ಕಾರ ನಾನು ಮೀನಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಲೂರಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಆನ್ಲೈನ್ ತರಗತಿಗೆ ಇಂದು ನಾನು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಪ್ರಥಮ ಬಿ ಎ ಭಾಷಾ ಪಠ್ಯದಲ್ಲಿರುವಂತಹ ಹೆಚ್ ನರಸಿಂಹಯ್ಯನವರು ಬರೆದಿರುವ ಎಲ್ಲ ನನ್ನ ಹಣೆ ಬರಹ ಪಠ್ಯ ಭಾಗವನ್ನು ಇಂದು ನಾನು ನನ್ನ ಆನ್ಲೈನ್ ತರಗತಿಗೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಪಠ್ಯವನ್ನು ವಿವರಿಸೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ ಎಚ್ ನರಸಿಂಹಯ್ಯನವರು ಜೂನ್ ಆರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದಿನೂರು ತಾಲೂಕಿನ ಹೊಸೂರಿನಲ್ಲಿ ಜನಿಸಿದರು ಇವರ ತಂದೆ ಹನುಮಂತಪ್ಪ ತಾಯಿ ವೆಂಕಟಮ್ಮ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಮುಂದೆ ಅಲ್ಲೇ ತಮ್ಮ ವೃತ್ತಿ ಜೀವನವನ್ನು ನಡೆಸಿದಂಥವರು ಹೆಚ್ ನರಸಿಂಹಯ್ಯನವರು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಿಂದ ಎಪ್ಪತ್ತ ಏಳರವರೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಅನೇಕ ಸುಧಾರಣೆಗಳಂತಹ ಸುಧಾರಣೆಗಳನ್ನು ತಂದಂತಹ ವ್ಯಕ್ತಿ ಹೆಚ್ ನರಸಿಂಹಯ್ಯ ನರಸಿಂಹಯ್ಯವರು ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿ ನಿಲಯದಲ್ಲಿ ತಮ್ಮ ಬದುಕಿನ ಕೊನೆಯ ಕ್ಷಣದವರೆಗೂ ನೆಲೆಸಿದ್ರು ಇದು ಅವರ ಸರಳ ಆದರ್ಶಮಯ ಜೀವನದ ಪ್ರತೀಕವಾಗಿ ಕಾಣತ್ತೆ ವಿಜ್ಞಾನ ವೈಜ್ಞಾನಿಕ ಮನೋಭಾವದಲ್ಲಿ ಅವರಿಗೆ ಅಪಾರವಾದಂತಹ ನಂಬಿಕೆ ಮೌಢ್ಯತೆಯ ವಿರುದ್ಧ ಅವರು ಸತತ ಹೋರಾಟ ನಡೆಸಿದರು ಅಧ್ಯಾಪಕ ಆಡಳಿತಗಾರ ಸ್ನೇಹಮಯ ಮಾನವತಾವಾದಿ ವಿಚಾರವಾದಿ ರಾಷ್ಟ್ರೀಯತಾವಾದಿಯಾಗಿದ್ದ ಅವರು ಸರಳ ಜೀವನ ನಡೆಸುತ್ತಿದ್ದು ಖಾದಿ ಬಟ್ಟೆಯನ್ನು ಧರಿಸಿದರು ಸ್ವತಂತ್ರ ಹೋರಾಟದ ಪ್ರಭಾವಕ್ಕೂ ಒಳಗಾಗಿದ್ದಂತಹ ಹೆಚ್ ನರಸಿಂಹಯ್ಯನವರು ಗಾಂಧಿಯವರ ಆದರ್ಶಗಳನ್ನು ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡಿದ್ದರು ಪ್ರಶ್ನಿಸದೆ ಏನನ್ನು ಒಪ್ಪಿಕೊಳ್ಳಬಾರದು ಎನ್ ಎಂಬುದು ಅವರು ಯಾವಾಗಲೂ ಹೇಳ್ತಿದ್ದಂತಹ ಮಾತು ಅತ್ಯಂತ ಸರಳವಾಗಿ ಬದುಕಿದಂಥ ಹೆಚ್ ನರಸಿಂಹಯ್ಯನವರು ವೈಜ್ಞಾನಿಕ ಮನೋಭಾವದಲ್ಲಿ ವಾಸ್ತವಿಕ ಮನೋಭಾವದಲ್ಲಿ ಎಲ್ಲವನ್ನು ನೋಡ್ತಾ ಇದ್ದರು ಅದನ್ನು ಮೀರಿ ಹೋಗಬಾರ್ದು ಅಂತ ಅವರು ಯಾವಾಗಲೂ ಹೇಳ್ತಾ ಇದ್ದರು ಇವರು ಎರಡು ಸಾವಿರದ ಐದು ಜನವರಿ ಮೂವತ್ತೊಂದರಂದು ನಮ್ಮನ್ನೆಲ್ಲ ಆಗಲಿ ಇಹಲೋಕವನ್ನು ತ್ಯಜಿಸ್ತಾರೆ ಈಗ ಅವರು ಬರೆದಿರುವಂತಹ ಎಲ್ಲ ನನ್ನ ಹಣೆ ಬರಹ ಲೇಖನವ ಲೇಖನವನ್ನು ನೋಡೋಣ ನಮ್ಮಲ್ಲಿ ಒಂದು ರೀತಿಯ ಸಮಾಜ ಇದೆ ಎಲ್ಲವನ್ನು ಹಣೆ ಬರಹದ ಮೇಲೆ ಹಾಕಿ ನಮ್ಮ ಕೈಲಿ ಏನೂ ಇಲ್ಲ ನಾನು ಏನ್ ತಾನೇ ಮಾಡೋಕ್ಕಾಗತ್ತೆ ಅಂತ ಎಲ್ಲವನ್ನು ಕಾಣದ ಯಾವುದೋ ಒಂದು ಶಕ್ತಿಯ ಕಾಲುಬುಡಕ್ಕೆ ಹಾಕಿ ತಾವು ಸಮಾಧಾನವಾಗಿ ಇರುವಂತಹ ಒಂದು ರೀತಿಯ ವರ್ಗವನ್ನು ನಾವು ಕಾಣಬಹುದು ಆದರೆ ಪ್ರಕೃತಿ ನಮಗೆ ನೀಡಿರುವಂತಹ ಜಾಣ್ಮೆ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯವನ್ನು ಬಳಸಿಕೊಂಡು ನಾವು ಅಂದುಕೊಂಡದ್ದನ್ನು ಮಾಡಬಹುದು ಅನ್ನೋ ಒಂದು ಆಶಯವನ್ನು ಲೇಖನ ಹೇಳೋದಕ್ಕೆ ಹೊರಟಿದೆ ನಾವು ಮಾಡುವಂತಹ ಪ್ರಯತ್ನಕ್ಕೆ ಪೂಜೆ ಪುನಸ್ಕಾರಗಳು ಆತ್ಮವಿಶ್ವಾಸವನ್ನು ತುಂಬುತ್ತವೆ ಹೊರತು ಪ್ರಯತ್ನ ಆತ್ಮವಿಶ್ವಾಸ ಈ ಎರಡೂ ಸೇರಿದಾಗ ನಾವು ಏನನ್ನಾದರೂ ಸಾಧಿಸೋದಕ್ಕೆ ಸಾಧ್ಯ ಎಂಬ ಆಶಯವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ನಮ್ಮ ಪ್ರಯತ್ನವಿಲ್ಲದೆ ಬರೀ ದೇವರ ಪೂಜೆನೋ ಅಥವಾ ಪುನಸ್ಕಾರಗಳನ್ನೋ ಅಥವಾ ಯಾವುದೋ ಒಂದು ಆಚರಣೆಯನ್ನೋ ಮಾಡಿದ್ರೆ ಯಾವ ಕೆಲಸನೂ ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ ನಮ್ಮ ಕೆಲಸದ ಜೊತೆ ಜೊತೆಗೆ ಪೂಜೆ ಪುನಸ್ಕಾರಗಳು ಅದಕ್ಕೆ ಒಂದು ಒತ್ತನ್ನು ಕೊಡ್ತಾ ಹೋಗ್ತವೆ ಅದು ನಮ್ಮ ಮನಸ್ಸಿಗೆ ಒಂದು ಧೈರ್ಯವನ್ನು ಆತ್ಮವಿಶ್ವಾಸವನ್ನು ತುಂಬ್ತವೆ ಅಷ್ಟೇ ಹೊರತು ನಮ್ಮ ಪ್ರಯತ್ನವಿಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ ಅನ್ನೋದು ಅನ್ನುವಂತಹ ಆಶಯವನ್ನು ಹೆಚ್ ನರಸಿಂಹಯ್ಯನವರು ಈ ಲೇಖನದಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡ್ತಾರೆ ಜೀವನದಲ್ಲಿ ನಮಗಾದ ಸಮಸ್ಯೆಗೆ ಉತ್ತರ ಸಿಗದೇ ಇದ್ದಾಗ ನಾವು ಅದರ ಭಾರವನ್ನೆಲ್ಲ ಅದೃಷ್ಟದ ಮೇಲೆ ಹಾಕ್ತೀವಿ ಅದು ನನ್ನ ಪಾಲಿಗಿರಲಿಲ್ಲ ಬಿಡು ಅಂತ ಸುಮ್ಮನ ಹಾಕ್ತೀವಿ ಅಂದರೆ ಕೊನೆಯದಾಗಿ ನಾವು ಕೊನೆಯದಾಗಿ ನಾವು ಮಾಡುವಂತಹ ಒಂದು ಕೆಲಸ ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತಿನ ರೀತಿ ದೇವರ ಮೊರೆ ಹೋಗ್ತೇವೆ ನಾವು ನಮ್ಮ ಅಸಹಾಯಕತೆಯ ಸಂದರ್ಭದಲ್ಲಿ ಅಗೋಚರ ಶಕ್ತಿಯ ಕಡೆಗೆ ಕೈ ಮಾಡ್ತೀವಿ ಇದು ಯಾವುದೋ ಒಂದು ಧರ್ಮಕ್ಕೆ ಅಥವಾ ಒಂದು ವರ್ಗಕ್ಕೆ ಸೀಮಿತವಾಗಿರುವಂಥದ್ದಲ್ಲ ಯಾವುದೇ ಧರ್ಮ ಯಾವುದೇ ಜಾತಿ ಅಥವಾ ಯಾವುದೇ ವರ್ಗಕ್ಕೆ ಹೋದ್ರೂ ಇದೇ ರೀತಿಯ ಒಂದು ಅಂಶವನ್ನು ನಾವು ಕಾಣ್ಬೋದು ಇದು ಒಂದೇ ಒಂದು ಧರ್ಮಕ್ಕೆ ಸೀಮಿತವಾದಂತಹ ಪ್ರಕ್ರಿಯೆ ಅಲ್ಲ ಅನ್ನೋದನ್ನು ಎಚ್ ನರಸಿಂಹನವರು ಈ ಲೇಖನದಲ್ಲಿ ಹೇಳ್ತಾ ಹೋಗ್ತಾರೆ ಹೀಗೆ ಹೇಳ್ತಾ ಹೇಳ್ತಾನೆ ಯಾರ್ಯಾರು ಎಂಥ ಸಂದರ್ಭಗಳಲ್ಲಿ ದೇವರ ಮೊರೆಯನ್ನು ಹೋಗ್ತಾರೆ ಅನ್ನೋದನ್ನು ಕೆಲವು ಉದಾಹರಣೆಗಳ ಮೂಲಕ ಹೇಳ್ತಾ ಹೋಗ್ತಾರೆ ಕೆಲವು ಸಂದರ್ಭಗಳನ್ನು ಇಲ್ಲಿ ವಿವರಿಸ್ತಾರೆ ಮುಖ್ಯವಾಗಿ ಅವ್ರು ಹೇಳೋದು ವಿದ್ಯಾರ್ಥಿಗಳು ಪರೀಕ್ಷೆ ಸಮಯದಲ್ಲಿ ಪ್ರಯತ್ನನೇ ಮಾಡದೆ ದೇವರ ಮೊರೆಹವನ್ನು ಹೋಗೋದನ್ನು ನಾವು ಕಾಣ್ತೀವಿ ಬಹುಶಃ ಅನೇಕ ಪ್ರಯತ್ನಗಳನ್ನು ಮಾಡಿ ಓದಿ ಬರೆದು ತುಂಬ ಕಷ್ಟಪಟ್ಟು ಓದಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗೋವಂಥ ವಿದ್ಯಾರ್ಥಿಗಳ ವರ್ಗವನ್ನು ನಾವು ಕಾಣ್ತೀವಿ ಆದರೆ ಯಾವುದೇ ತರಗತಿಗಳಿಗೆ ಸರಿಯಾಗಿ ಬರದೆ ಅಭ್ಯಾಸಗಳನ್ನು ಸರಿಯಾಗಿ ಮಾಡದೆ ಪ್ರಯತ್ನವೇ ಮಾಡದೆ ಫಲಕ್ಕೋಸ್ಕರ ದೇವರ ಮೊರೆ ಹೋಗುವಂತಹ ಒಂದು ವರ್ಗವನ್ನು ನಾವು ಕಾಣ್ಬೋದು ಅಂತಹ ವಿದ್ಯಾರ್ಥಿಗಳ ವಿಚಾರವನ್ನು ಇಲ್ಲಿ ತಗೊಳ್ತಾ ವಿದ್ಯಾರ್ಥಿಗಳು ಪರೀಕ್ಷೆ ಸಂದರ್ಭದಲ್ಲಿ ದೇವರ ಭಕ್ತರಾಗಿ ಇಲ್ಲಿ ಪ್ರಸ್ತಾಪಿಸ್ತಾರೆ ಗಣೇಶನ ದೇವಸ್ಥಾನಗಳು ಮುಖ್ಯವಾಗಿ ಆ ಪರೀಕ್ಷಾ ಸಮಯದಲ್ಲಿ ತುಂಬಿ ತುಳ್ಕೋದನ್ನು ಹೇಳ್ತಾರೆ ಜೊತೆಗೆ ನಿರುದ್ಯೋಗಿಗಳು ಕೆಲಸಕ್ಕಾಗಿ ಪ್ರಯತ್ನವನ್ನು ಪಡ್ತಾರೆ ಪ್ರಯತ್ನ ಪಡ್ತಾ ಪಡ್ತಾನೆ ದೇವರ ಮನೆಯನ್ನು ಸಹ ಹೋಗ್ತಾರೆ ನನಗೆ ಕೆಲಸ ಕೊಡಿಸಿ ನನಗೆ ಕೆಲಸ ಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋದು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಆದರೆ ಯಾವುದೇ ಕೆಲಸವಾಗಲಿ ನಮ್ಮ ಪ್ರಯತ್ನ ನಾವು ಅದಕ್ಕೆ ಸರಿಯಾದ ರೀತಿಯ ತಯಾರಿಯನ್ನು ನಡೆಸ್ತಾ ಇದ್ದರೆ ಯಾವುದೇ ರೀತಿ ಫಲ ಸಿಗೋದಿಲ್ಲ ಅನ್ನೋದನ್ನು ಈ ಲೇಖನದಲ್ಲಿ ಹೇಳುವಂಥ ಪ್ರಯತ್ನ ನಡೆದಿದೆ ಎಷ್ಟೋ ಜನ ಇಲ್ಲಿ ಒಂದು ಒಂದು ವಿಚಿತ್ರವಾದಂಥ ಸಂದರ್ಭವನ್ನು ಸಹ ಇಲ್ಲಿ ಪ್ರಸ್ತಾಪವನ್ನು ಮಾಡುತ್ತಾರೆ ಎಷ್ಟೋ ಜನ ಗಂಡು ಮಕ್ಕಳಿಗಾಸ್ಗೋಸ್ಕರನೂ ದೇವರ ಮೊರೆ ಹೋಗೋದನ್ನು ನಮ್ಮ ಸಮಾಜದಲ್ಲಿ ನಾವು ಕಾಣ್ತೀವಿ ಇನ್ನೊಂದು ಮುಖ್ಯವಾದಂಥ ಅಂಶವನ್ನು ಇಲ್ಲಿ ಕಾಣ್ ಇಲ್ಲಿ ಹೇಳ್ತಾ ಹೋಗ್ತಾರೆ ಚುನಾವಣೆಯ ಸಂದರ್ಭಗಳಲ್ಲಿ ಅಭ್ಯರ್ಥಿಗಳು ದೇವರಿಗಾಗಿ ವಿ ದೇವರ ವಿಶೇಷ ಭಕ್ತರಾಗಿ ಇಲ್ಲಿ ಹೋಗ್ತಾರೆ ಈ ಸಮಾಜದಲ್ಲಿ ಕೆಟ್ಟ ಕೆಟ್ಟ ಕೆಲಸ ಮಾಡ್ತಾ ಬದುಕ್ತಾ ಇರೋವಂಥವ್ರು ಭ್ರಷ್ಟರು ಎಲ್ಲರೂ ಸಹ ಅಂಥ ಸಂದರ್ಭದಲ್ಲಿ ದೇವರ ಮೊರೆ ಹೋಗಿಬಿಡ್ತಾರೆ ನಮ್ಮನ್ನು ಗೆಲ್ಸು ಅಂತ ಹೇಳಿ ಪೂಜೆ ಪುನಸ್ಕಾರಗಳು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇರ್ತಾರೆ ಬಹುಶಃ ಇಂಥವರನ್ನು ಗೆಲ್ಲಿಸ್ತಾ ಹೋದರೆ ಅಥವಾ ಇಂಥ ಒಂದು ವ್ಯಕ್ತಿಗಳಿಗೆ ಗೆಲುವನ್ನು ಸಿಗ್ತಾ ಹೋದರೆ ದೇವರ ನಂಬಿಕೆಗಳೇ ದೇವರ ಬಗೆಗಿನ ನಂಬಿಕೆಗಳೇ ಎಲ್ಲೋ ಒಂದು ಕಡೆ ಕಳೆದು ಹೋಗುವಂತಹ ಪರಿಸ್ಥಿತಿನೂ ಎದುರಾಗ್ಬೋದು ಆದರೆ ಚುನಾವಣೆಯ ಸಂದರ್ಭಗಳಲ್ಲಿ ಇಂಥದ್ದೊಂದು ಪ್ರಕ್ರಿಯೆ ನಡೆಯೋದನ್ನು ಸಹ ಇಲ್ಲಿ ಪ್ರಸ್ತಾಪಿಸ್ತಾರೆ ಹೀಗೆ ತನ್ನ ಬಳಿ ಇಲ್ಲದ ಇರುವುದರಲ್ಲಿ ತೃಪ್ತಿ ಕಾಣದೇ ಇರುವಂತಹ ಮನುಷ್ಯ ದೇವರ ಮೊರೆ ಹೋಗಿ ತನ್ನ ಇಷ್ಟಾರ್ಥಗಳನ್ನು ಸಾಧಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ಲೇಖಕರು ವಿವರಿಸ್ತಾ ಹೋಗ್ತಾರೆ ಆದರೆ ನಮ್ಮ ಸಾಮರ್ಥ್ಯವಿಲ್ಲದೆ ಏನನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ವ್ಯಕ್ತಿ ದೇವರ ಮೊರೆ ಹೋಗೋದ್ರಲ್ಲಿ ಯಾವುದೇ ರೀತಿಯ ಅರ್ಥ ಇಲ್ಲ ದೇವರ ಮೊರೆ ಹೋಗೋದು ಒಂದು ಭಾಗ ಆದರೆ ನಮ್ಮ ಪ್ರಯತ್ನ ಸಂಪೂರ್ಣವಾಗಿ ಇದ್ದಾಗ ಮಾತ್ರ ನಮ್ಮ ನಾವು ಮಾಡಿದಂಥ ಕೆಲಸಕ್ಕೆ ಫಲ ಫಲ ಸಿಗೋದಕ್ಕೆ ಸಾಧ್ಯ ಅಪಾತ್ರನಾದಂತಹ ವ್ಯಕ್ತಿಗೆ ದೇವರ ಸಹಾಯದಿಂದ ಪಡೆಯಲು ಸಾಧ್ಯ ಆದರೆ ಅದು ಅಪಾತ್ರನಾದ ವ್ಯಕ್ತಿ ದೇವರ ಸಹಕಾರದಿಂದ ಯಾವುದೇ ರೀತಿಯ ಒಂದು ಒಳ್ಳೆಯ ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಹೀಗೆ ದೇ ಪ್ರತಿಯೊಂದಕ್ಕೂ ದೇವರ ಮೊರೆ ಹೋಗೋದಿದೆಯಲ್ವಾ ಅದು ಅಸಹಾಯಕತನ ಮತ್ತು ಹೇಡಿತನದ ಲಕ್ಷಣ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಇನ್ನೊಂದು ಮುಖ್ಯವಾದಂಥ ಅಂಶವನ್ನು ಇಲ್ಲಿ ಗಮನಿಸ್ಬೇಕಾಗಿರೋದು ನಾವು ಪೂಜೆ ಪುನಸ್ಕಾರಗಳನ್ನು ಮಾಡೋದರಿಂದ ಹೋಮ ಹವನಗಳನ್ನು ಮಾಡೋದರಿಂದ ಅಥವಾ ಅದೇ ಥರ ಇನ್ನೂ ಬೇರೆ ಬೇರೆ ಕೆಲಸಗಳನ್ನು ಮಾಡೋದರಿಂದ ದೇಶದ ಏಳಿಗೆ ಸಾಧ್ಯ ಇಲ್ಲ ಲೋಕ ಕಲ್ಯಾಣ ಸಾಧ್ಯ ಇಲ್ಲ ಸಮಾಜದ ಒಳಿತಿಗೆ ಏನು ಕೆಲಸಗಳನ್ನು ಮಾಡಬೇಕು ಅಂಥ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ನಾವು ಅಲ್ಲಿ ಒಳ್ಳೆಯದನ್ನು ಕಾಣೋದಕ್ಕೆ ಸಾಧ್ಯ ಈಗ ಇದೆ ನಾವು ಪ್ರಸ್ತಾಪ ಮಾಡಿದ ಹಾಗೆ ಗೆಲ್ಲಬೇಕಾದಂಥ ವ್ಯಕ್ತಿ ಆತ ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿರಬೇಕಾಗತ್ತೆ ಆಗ ಜನ ಅವನನ್ನು ಮೆಚ್ಕೊಳ್ತಾರೆ ಬಹುಶಃ ಚುನಾವಣೆಯಲ್ಲಿ ಯಾವುದೋ ಪ್ರಭಾವದಿಂದ ಒಂದು ಸಲವೂ ಯಾವಾಗಲೂ ಒಬ್ಬ ವ್ಯಕ್ತಿ ಗೆಲ್ಲಬಹುದು ಅದಕ್ಕೆ ಅವನು ದೇವರ ಒಂದು ಇದನ್ನು ತೋರಿಸ್ಬೋದು ಆದರೆ ಎಲ್ಲ ಸಂದರ್ಭದಲ್ಲೂ ಅದು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಯಾವಾಗಲೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕೆಲವು ಸಲ ಅಚಾನಕ್ಕಾಗಿ ನಡೆದು ಹೋಗ್ಬೋದು ಆದರೆ ಎಲ್ಲ ಸಂದರ್ಭದಲ್ಲೂ ಅದೇ ಒಂದು ಮಾನದಂಡವನ್ನು ಇಟ್ಕೊಂಡು ನಾವು ಎಲ್ಲ ಕಡೆನೂ ಗೆಲುವನ್ನು ಅಥವಾ ಎಲ್ಲ ಕಡೆ ನಾವು ಮುಂದುವರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ಹಾಗೆಯೇ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡೋದ್ರ ಮೂಲಕ ನಮ್ಮ ಮನಸ್ಥಿತಿಯನ್ನು ಪ್ರಶ್ನಿಸುವಂಥ ಒಂದು ಕೆಲಸವನ್ನು ಇಲ್ಲಿ ಮಾಡ್ತಾರೆ ಯಾವುದೇ ಒಂದು ಪೂರ್ವಾಗ್ರಹವಿಲ್ಲದೆ ಇದನ್ನು ವಿವರಿಸ್ತಾ ಹೋಗ್ತೀನಿ ಅದನ್ನು ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ತಗೊಂಡ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಅನ್ನೋದನ್ನು ಸಹ ಅಲ್ಲಿ ಇಲ್ಲಿ ಅವರು ಇಲ್ಲಿ ಹೇಳ್ತಾರೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ನಾವು ಒಂದು ಅರವತ್ತು ವರ್ಷ ಬದುಕೋದು ಅಥವಾ ಅರವತ್ತು ವರ್ಷ ಆಯಸ್ಸು ಅದು ನಮ್ಮ ಜೀವಮಾನದ ಸಾಧನೆ ಅಂತಲೇ ಅನಿಸ್ಕೊಳ್ಳುತ್ತೆ ಆದರೆ ಯಾವಾಗಲೂ ನಾವು ಶತಾಯುಷಿಗಳಾಗಬೇಕು ಹಾಗೆ ಹೀಗೆ ಅಂತ ಹೇಳಿ ಅನೇಕ ಪೂಜೆ ಪುನಸ್ಕಾರಗಳು ದೇವ್ರ ಮೊರೆ ಹೋಗೋದನ್ನೆಲ್ಲ ಕಾಣ್ತೀವಿ ಬೈಬಲನ್ನು ಓದ್ಕೊಂಡು ಬದುಕ್ತಾ ಇರುವಂತಹ ರಷ್ಯನ್ನರು ಅವರ ಜೀವನದ ಸರಾಸರಿ ಆಯುಷ್ ಬಂದು ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಬದುಕೋದು ಅವರ ಜೀವಮಾನದ ಸಾಧನೆ ಆದರೆ ಒಂದು ವಿಪರ್ಯಾಸ ಏನಂದರೆ ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೂ ಭಾರತದಲ್ಲಿ ನೂರು ವರ್ಷಕ್ಕಿಂತ ಹೆಚ್ಚು ಬದುಕಿರೋರ ಪ್ರಮಾಣ ಕಡಿಮೆನೇ ಆದರೆ ಯಾವುದೇ ಪೂಜೆ ಪುನಸ್ಕಾರಗಳಿಲ್ಲದೆ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಂಡು ಬರ್ತಾ ಇರುವಂತಹ ರಷ್ಯನ್ನ ರಷ್ಯಾ ದೇಶದಲ್ಲಿ ಸುಮಾರು ನೂರು ವರ್ಷಕ್ಕಿಂತ ಹೆಚ್ಚು ಬದುಕಿರೋರ ಸಂಖ್ಯೆ ನಮಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಾಣ್ತಾ ಹೋಗುತ್ತೆ ಅಲ್ಲಿ ಶತಾಯುಷುಗಳು ತುಂಬ ಪ್ರಮಾಣದಲ್ಲಿ ಇರೋದನ್ನು ನಾವು ಕಾಣ್ಬೋದು ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇದನ್ನು ಹೇಳ್ತಾ ಈ ಉದಾಹರಣೆಯನ್ನು ಕೊಡ್ತಾ ಹೆಚ್ ನರಸಿಂಹಯ್ಯನವರು ಹೇಳೋಂಥ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಇಲ್ಲಿ ಪೂಜೆ ಪುನಸ್ಕಾರಗಳಿಗಿಂತ ನಮ್ಮ ಜೀವನ ಕ್ರಮ ನಾವು ಸೇವಿಸುವಂಥ ಉತ್ತಮ ಆಹಾರ ಯೋಗ ಒಳ್ಳೆಯ ನೀರು ಗಾಳಿ ಸೇವನೆ ಇದರ ಜೊತೆ ಆನುವಂಶಿಕವಾಗಿ ಬಂದಂತಹ ಅಂಶಗಳು ನಮಗೆ ನಮ್ಮ ದೀರ್ಘಾಯುಷ್ಯಕ್ಕೆ ಕಾರಣ ಆಗ್ತವೆ ಹೊರತು ಯಾವುದೇ ಪೂಜೆ ಪುನಸ್ಕಾರಗಳು ನಮಗೆ ದೀರ್ಘಾಯುಷ್ಯವನ್ನು ಕೊಡೋ ತಂದು ಕೊಡೋದಿಲ್ಲ ಅನ್ನೋವಂಥ ಅಂಶವನ್ನು ಇಲ್ಲಿ ಒಂದು ಈ ಉದಾಹರಣೆಯ ಮೂಲಕ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಹಾಗೆಯೇ ವಿಜ್ಞಾನ ಕ್ಷೇತ್ರದಲ್ಲಿ ಅಮೇರಿಕನ್ನರು ಮತ್ತು ರಷ್ಯನ್ನರು ಅಪಾರವಾದಂಥ ಸಾಧನೆಯನ್ನು ಮಾಡ್ಕೊಂಡು ಹೋಗ್ತಾ ಇರೋದನ್ನು ಸಹ ಇಲ್ಲಿ ನಾವು ಕಾಣ್ಬೋ ಇಲ್ಲಿ ಉದಾಹರಣೆಯನ್ನಾಗಿ ನಾವು ತಗೊಳ್ಬೋದು ಇಲ್ಲಿ ಇನ್ನೊಂದು ಮುಖ್ಯವಾದಂಥ ಉದಾಹರಣೆಯನ್ನು ಕೊಡೋದ್ರ ಮೂಲಕ ನಮ್ಮ ಪ್ರಯತ್ನ ಅನ್ನೋದು ಏನನ್ನಾದರೂ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ನಮ್ಮ ಪ್ರಯತ್ನದಿಂದ ಏನನ್ನಾದರೂ ನಾವು ಸಾಧಿಸ್ಬೋದು ಅನ್ನೋ ಒಂದು ಉದಾಹರಣೆಯನ್ನು ಒಂದು ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ ಒಂದು ಪುಟ್ಟ ದೇಶವಾದಂತಹ ವಿಯೆಟ್ನಾಂ ಮಹಾಧೈರ್ಯಶಾಲಿ ಹೊಚೆಮೀನ್ನ ನಾಯಕತ್ವದಲ್ಲಿ ಪ್ರಬಲವಾದ ಅಮೇರಿಕಾದ ಜೊತೆ ಸತತವಾಗಿ ಇಪ್ಪತ್ತು ವರ್ಷ ಕಾದಾಡಿ ಅಮೇರಿಕಾದಂಥ ಪ್ರಬಲ ರಾಷ್ಟ್ರವನ್ನು ಮಣ್ಣು ಮುಕ್ಕಿಸಿದ್ದು ಮಣ್ಣು ಮುಕ್ಕಿಸಿದ್ರ ಉದಾಹರಣೆಯನ್ನು ಇಲ್ಲಿ ಕೊಡ್ತಾರೆ ಇದು ಸಾಧ್ಯವಾದದ್ದು ಅವರ ಪ್ರಯತ್ನದಿಂದಲೇ ಹೊರತು ಅವರು ಕೂತ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಅಥವಾ ಅವರ ಧರ್ಮದ ಮುಂದೆ ಧರ್ಮ ಗುರುಗಳ ಮುಂದೆ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಈ ಕೆಲಸವನ್ನು ಅವರು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅವರ ಪ್ರಯತ್ನ ಅವರ ಛಲ ಏನಿತ್ತು ಅದು ಅವರು ಈ ಕೆಲಸವನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು ಹೀಗೆ ಈ ಉದಾಹರಣೆಗಳು ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಪ್ರಯತ್ನ ಅನ್ನೋದು ಅತ್ಯಂತ ಮುಖ್ಯ ಅನ್ನೋದನ್ನು ತೋರಿಸ್ಕೊಳ್ತಾ ಹೋಗುತ್ತೆ ಹಾಗೆಯೇ ಇದ್ರ ಮೂಲಕ ವೈಚಾರಿಕತೆ ವೈಜ್ಞಾನಿಕತೆ ನಮ್ಮನ್ನು ಯಾವಾಗಲೂ ಗೆಲ್ಲಿಸ್ತಾ ಹೋಗ್ತವೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ ನಮ್ಮ ದೇಶದಲ್ಲಿ ದುನ್ ತುಂಬ ದುಂದುವೆಚ್ಚ ಮಾಡಿ ನಾವು ತಿನ್ನೋ ಆಹಾರ ಪದಾರ್ಥಗಳನ್ನೆಲ್ಲ ಬೆಂಕಿಗೆ ಸುರಿದು ಅದನ್ನು ಪೂಜೆ ಪುನಸ್ಕಾರಗಳಿಗೆ ಬಳಸ್ಕೊಡ್ತೀವಿ ಇದೆಲ್ಲ ಸಂಪೂರ್ಣವಾಗಿ ಮೌಢ್ಯದ ಲಕ್ಷಣವೇ ಹೊರತು ಯಾವ ದೇವರೂ ಸಹ ಬಂದು ಈ ಥರ ಮಾಡಿ ಈ ಥರ ಪೂಜೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಅಥವಾ ಎಲ್ಲೂ ಯಾವ ದೇವರು ಬಯಸ ಬಯಸಿರೋದನ್ನು ನಾವು ಕಾಣಲ್ಲ ನಾವು ಏನೇ ಮಾಡಿದರೂ ನಮ್ಮ ನೋಡಿ ಇಷ್ಟೆಲ್ಲ ಮಾಡ್ತೀವಿ ಇಷ್ಟೆಲ್ಲ ತಿನ್ನೋ ಪದಾರ್ಥಗಳನ್ನು ತೊಗೊಂಡೋಗಿ ಬೆಂಕಿ ಹಾಕ್ತೀವಿ ಅಥವಾ ಇನ್ನೇನೇನೋ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ಇಷ್ಟೆಲ್ಲ ಆದರೂ ನಮ್ಮ ದೇಶದಲ್ಲಿ ಮಾತ್ರ ಬಡತನ ನಿರುದ್ಯೋಗದಂಥ ಸಮಸ್ಯೆಗಳು ಮಾತ್ರ ಕಡಿಮೆ ಆಗಿಲ್ಲ ಬಹುಶಃ ನಾವು ಮಾಡಿದ ಪೂಜೆ ಪುನಸ್ಕಾರಗಳಿಂದಲೇ ನಮಗೆಲ್ಲ ಒಳ್ಳೆಯದಾಗ್ಬಿಡುತ್ತೆ ಅನ್ನೋದಾಗಿದ್ದರೆ ನಾವು ಮಾಡೋಂಥ ಪೂಜೆ ಪುನಸ್ಕಾರಗಳಿಂದನೇ ಎಲ್ಲರ ಬಡತನ ನಿವಾರಣೆ ಆಗಬೇಕಿತ್ತು ಎಲ್ಲರ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕಿತ್ತು ಬಹುಶಃ ದೇಶ ಅತ್ಯಂತ ಸುಭಿಕ್ಷವಾಗಿ ಇರಬೇಕಾಗಿತ್ತು ಆದರೆ ಅದ್ಯಾವುದು ಅದರಿಂದ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ಸಾಬೀತನ್ನ ನಾವು ಮಾಡ್ಕೊಳ್ಬೋದಾಗಿದೆ ಇವೆಲ್ಲ ನಮ್ಮ ಪ್ರಾರ್ಥನೆ ಅಥವಾ ಪೂಜೆಗಳು ಬರೀ ನೆಪವಷ್ಟೇ ಆಗಿದೆಯೇ ಹೊರತು ಅದರಲ್ಲಿ ಸತ್ಯ ಅಂಶ ಇಲ್ಲ ಅನ್ನೋದು ಇಲ್ಲಿ ಇನ್ನೊಂದು ಮುಖ್ಯವಾದಂಥ ಅಂಶವನ್ನ ಇಲ್ಲಿ ಕೊನೆಯಲ್ಲಿ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಹಾಗಂದ್ರೆ ದೇವರೇ ಇಲ್ವಾ ಅಥವಾ ಒಂದು ನಮಗಿಂತ ಮೀರಿದಂಥ ಒಂದು ಶಕ್ತಿನೇ ಇಲ್ವಾ ಯಾವುದೋ ಒಂದು ಪ್ರಾರ್ಥನೆ ಅಥವಾ ಇನ್ನೊಂದು ಮತ್ತೊಂದು ಬೇಡವೇ ಬೇಡ್ವಾ ಅಂತ ಇಲ್ಲಿ ಪ್ರಶ್ನೆ ಬಂದೇ ಬರುತ್ತೆ ಸಹಜವಾಗಿ ನಾವು ಇದನ್ನು ನೋಡಿದಾಗ ಹಾಗಾಗಿ ಅದಕ್ಕೆ ಅವರು ಒಂದು ಒಂದು ತಾರ್ಕಿಕವಾದಂತಹ ಒಂದು ಸರಿಯಾದ ರೀತಿಯ ಉತ್ತರವನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ ನಿಷ್ಕಾಮವಾದಂತಹ ಸರಿಯಾದ ರೀತಿಯಾದಂತಹ ಪ್ರಾರ್ಥನೆಯೇ ಬೇರೆ ದುಂದು ವೆಚ್ಚ ಮಾಡಿಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥ ಪ್ರಾರ್ಥನೆ ಬೇರೆ ಪುಣ್ಯಕ್ಷೇತ್ರಕ್ಕೆ ಹೋಗ್ಬಿಟ್ಟು ದುಡ್ಡು ಖರ್ಚು ಮಾಡ್ಕೊಂಡು ಹೋದ ಮಾತ್ರಕ್ಕೆ ನಮಗೆ ಪುಣ್ಯ ಬರುತ್ತೆ ಅಂತಲ್ಲ ನಾವು ಎಲ್ಲಿರ್ತೀವೋ ಅಲ್ಲೇ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಅದು ನಮಗೆ ಪುಣ್ಯವನ್ನು ತಂದು ಕೊಡುತ್ತೆ ಹೀಗೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದುಬಿಟ್ರೆ ಪುಣ್ಯ ಸಿಗುತ್ತೆ ಅಥವಾ ಒಳ್ಳೆಯದಾಗುತ್ತೆ ಅನ್ನೋದಾಗಿದ್ದರೆ ದಿನ ಅವರು ಒಂದು ತಮಾಷೆಯಾಗೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ದಿನ ಅಲ್ಲಿಗೆ ಹೋಗ್ ಆ ಪುಣ್ಯಕ್ಷೇತ್ರಗಳಿಗೆ ಹೋಗು ಬರುವಂತಹ ಬಸ್ ಡ್ರೈವರ್ಗಳು ಕಂಡಕ್ಟರ್ಗಳಿಗೆ ಅವ್ರ ಪುಣ್ಯಕ್ಕೆ ಪಾರವೇ ಇರ್ತಾ ಇರಲಿಲ್ಲ ಅವ್ರಿಗೆ ಯಾವ ಕಷ್ಟಗಳು ಸಹ ಇರ್ತಾ ಇರಲಿಲ್ಲ ದೇವರೇ ಹತ್ತಿರದಲ್ಲೇ ಇರುವಂಥ ಪೂಜಾರಿಗೂ ಸಹ ಯಾವುದೇ ರೀತಿಯ ಕಷ್ಟಗಳೇ ಇರ್ತಾ ಇರಲಿಲ್ಲ ಇಲ್ಲೇ ನಮಗೆ ಅರ್ಥ ಆಗುತ್ತೆ ನಿಜವಾದಂತಹ ಬದುಕು ಅಂದರೆ ಏನು ಅಂತ ಇನ್ನು ಕೊನೆಯ ಭಾಗಕ್ಕೆ ಬಂದರೆ ಹೆಚ್ ನರಸಿಂಹಯ್ಯನವರು ತಾವು ದೇವರಿಲ್ಲ ಅಂತ ಹೇಳದ್ ಹೇಳ್ತಾ ಇಲ್ಲ ಆದರೆ ದೇವರಿಗೂ ಸಮಾಜದ ಉನ್ನತಿ ಅವನತಿಗೆ ಸಂಬಂಧವಿಲ್ಲ ಅನ್ನೋದನ್ನು ಹೇಳ್ತಾರೆ ದೇವರು ಬಂದು ಸಮಾಜದ ಉದ್ಧಾರವನ್ನು ಮಾಡ್ತಾನೆ ಅನ್ನೋದು ಇಲ್ಲಿ ನಮಗೆ ನಿಜವಾಗ್ಲೂ ಬರಬೇಕಾಗಿರುವಂಥ ಪ್ರಶ್ನೆ ಹಾಗೆ ಪ್ರಾರ್ಥನೆ ಯಾವತ್ತೂ ನಿಷ್ಪ್ರಯೋಜಕವಲ್ಲ ಅದರಿಂದ ಮನಃಶಾಂತಿ ಪಡೆಯಬಹುದು ಯೋಗ ಶಾರೀರಿಕ ಸ್ವಾಸ್ಥ್ಯವನ್ನು ಹೇಗೆ ಕಾಪಾಡುತ್ತೋ ಹಾಗೆ ಪ್ರಾರ್ಥನೆ ನಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಬಳಸ್ತಾ ಹೋಗುತ್ತೆ ಅಷ್ಟಕ್ಕೆ ನಾವು ಅದನ್ನು ಬಳಸ್ಕೊಳ್ಬೋದು ದೇವರನ್ನು ಒಂದು ನಂಬಿಕೆಯಾಗಿ ಇಟ್ಕೊಳ್ತಾ ಹೋದರೆ ಸಾಕು ಆದರೆ ಅದರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗೋದಿದೆಯಲ್ವಾ ಅದು ತಪ್ಪಿನ ಕೆಲಸ ಅದು ಅದರಿಂದ ಯಾವುದೇ ರೀತಿಯ ಸಾಧನೆಗಳು ಸಾಧ್ಯ ಆಗೋದಿಲ್ಲ ಯೋಗವನ್ನು ಮಾಡಿ ನಾವು ಹೇಗೆ ನಮ್ಮ ದೇಹದ ಒಂದು ಆರೋಗ್ಯವನ್ನು ತುಂಬ ಚೆನ್ನಾಗಿಟ್ಕೊಳ್ಬೋದು ಹಾಗೆಯೇ ಪ್ರಾರ್ಥನೆ ಪ್ರಾಣಾಯಾಮ ಅಥವಾ ಮೆಡಿಟೇಷನ್ ಅಂತ ಏನು ಹೇಳ್ತೀವಿ ಇದನ್ನೆಲ್ಲ ಮಾಡೋದರಿಂದ ಅಥವಾ ದೇವರ ಮುಂದೆನೇ ಕೂತು ಪೂಜೆಯನ್ನು ಮನ್ ಮಾಡಿ ಪ್ರಾರ್ಥನೆಯನ್ನು ಮಾಡೋದರಿಂದ ನಮ್ಗೆ ಯಾವುದೇ ರೀತಿ ನಷ್ಟ ಇಲ್ಲ ಅದು ನಮ್ಮ ಮನಸ್ಸಿಗೆ ಸಮಾಧಾನವನ್ನೇ ತಂದು ಕೊಡುತ್ತೆ ಆದರೆ ಅದನ್ನು ಮೌಢ್ಯತೆಯ ರೂಪದಲ್ಲಿ ಅದರಿಂದನೇ ಎಲ್ಲ ಆಗೋಗುತ್ತೆ ಅನ್ನೋ ರೂಪದಲ್ಲಿ ಬಳಸ್ಕೊಳ್ಳೋದು ಮೂರ್ಖತನ ಅದರಿಂದ ಯಾವುದೇ ರೀತಿಯ ಸಾಧನೆ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋವಂಥ ಒಂದು ಅಂಶವನ್ನು ನಾವಿಲ್ಲಿ ಕಾಣ್ತೀವಿ ಹಾಗಾಗಿ ನಮ್ಮ ಭವಿಷ್ಯ ನಮ್ಮ ಕೈಲಿದೆ ಅದು ಅದು ಅಲ್ಲದೆ ಪೂಜೆ ಪುನಸ್ಕಾರಗಳೆಲ್ಲ ಇವತ್ತು ವ್ಯಾಪಾರ ಆಗೋಗಿದೆ ಅದನ್ನು ಯಾರೂ ಒಳ್ಳೆಯ ಅರ್ಥದಲ್ಲಿ ಬಳಸ್ಕೊಳ್ತಾ ಇಲ್ಲ ಅದೊಂದು ಉದ್ಯಮ ಆಗೋಗಿದೆ ಸರ್ವಾಂತರ್ಯಾಮಿಯಾದಂತಹ ದೇವರನ್ನು ನಾವಿರ್ ನಾವು ಎಲ್ಲಿರ್ತೀವೋ ಅಲ್ಲೇ ಪ್ರಾರ್ಥಿಸಿ ನಿಷ್ಕಾಮ ಒಂದು ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದಾಗ ಅದರ ಜೊತೆ ಜೊತೆಗೆ ನಾವು ನಾವು ಮಾಡುವಂಥ ಕೆಲಸದಲ್ಲಿ ಸರಿಯಾದ ರೀತಿಯಂಥ ಪ್ರಯತ್ನವನ್ನು ನಾವು ಮಾಡಿದಾಗ ನಮಗೆ ಫಲ ಖಂಡಿತವಾಗೂ ಸಿಗುತ್ತೆ ಅನ್ನೋದನ್ನು ಈ ಲೇಖನದ ಮೂಲಕ ತಿಳಿಸ್ತಾ ಇದ್ದಾರೆ ಎಚ್ ನರಸಿಂಹಯ್ಯನವರು ಮುಖ್ಯವಾಗಿ ನಾವಿಲ್ಲಿ ಗಣ ಗಮನಿಸಬೇಕಾಗಿರುವಂಥದ್ದು ಅದರಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರುವಂಥದ್ದು ನಾವು ಮಾಡಬೇಕಾದಂಥ ಕೆಲಸವನ್ನು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಮಗೆ ಯಶಸ್ಸು ಸಿಗುತ್ತೆ ಹೊರತು ಯಾವುದೋ ಒಂದು ನಂಬಿಕೆಗಳಲ್ಲೋ ಅಥವಾ ಮೌಢ್ಯತೆಯಲ್ಲೋ ಕೂತ್ಕೊಂಡು ನಾವು ದಿನ ಬೆಳಗಾಗಿದ್ರೆ ಬೆಳಗಾದರೆ ಜ್ಯೋತಿಷ್ಯವನ್ನು ನೋಡಿಕೊಂಡು ಅದರಲ್ಲಿ ನಾವು ಬರೀ ಪೂಜೆ ಪುನಸ್ಕಾರಗಳನ್ನ ಮಾಡಿಬಿಟ್ರೆ ಸಾಕು ನಮಗೆಲ್ಲ ಸಿಕ್ಬಿಡುತ್ತೆ ಅನ್ನೋ ಆ ಮೌಢ್ಯತೆಯ ನಂಬಿಕೆಗಳನ್ನು ಇಟ್ಕೊಂಡು ಹೋದರೆ ನಮ್ಗೆ ಯಾವುದೇ ರೀತಿಯ ನಮ್ಮ ಭವಿಷ್ಯ ಸರಿ ಹೋಗೋದಿಲ್ಲ ನಾವು ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಪರೀಕ್ಷೆಯನ್ನು ಬರೆಯುವಾಗ ಸರಿಯಾದ ರೀತಿಯಲ್ಲಿ ಓದಬೇಕು ಅದಕ್ಕೆ ನಾವು ಮಾಡುವಂತಹ ಪ್ರಯತ್ನಗಳು ಸರಿಯಾಗಿದ್ದಾಗ ನಾವು ಯಶಸ್ಸನ್ನು ಕಾಣಬಹುದು ಅನ್ನುವಂಥ ಒಂದು ಅಂಶವನ್ನು ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ಈ ಲೇಖನವನ್ನು ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ